ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಕ್ಯಾಡ್ ನೆಸ್ಟ್ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಸೊ ಇವತ್ತಿನ ನಾನು ನಿಮಗೆ ಟ್ಯಾಲಿ ಏನೋ ಹೇಳ್ಕೊಡ್ತಾ ಇದ್ದೀನಿ. ಟ್ಯಾಲಿ ಮೀನ್ಸ್ ಟೋಟಲ್ ಅಸೆಟ್ಸ್ ಲಯಬಿಲಿಟೀಸ್ ಆಫ್ ದಿ ಇಯರ್ ಅಂತ ಕರಿತೀವಿ. ಈಗ ನಾವು ಟ್ಯಾಲಿ ಪ್ರೈಮ್ನ ಹೇಗೆ ಓಪನ್ ಮಾಡೋದು, ಇವಾಗ ಅಪ್ಡೇಟ್ ವರ್ಷನ್ ಟ್ಯಾಲಿ ಪ್ರೈಮ್ ಬಂದಿರೋದ್ರಿಂದ ಟ್ಯಾಲಿ ಪ್ರೈಮ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಸ್ಟಾರ್ಟ್ಗೆ ಹೋಗಬೇಕು, ಇಲ್ಲಿ ಟ್ಯಾಲಿ ಅಂತ ಇದೆ ಅಥವಾ ಡೆಸ್ಕ್ಟಾಪ್ ಮೇಲೆ ಟ್ಯಾಲಿ ಅಂತ ಇರುತ್ತೆ. ಈ ಟ್ಯಾಲಿಯನ್ನು ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಸೊ ಈಗ ಟ್ಯಾಲಿಯನ್ನು ಓಪನ್ ಮಾಡ್ಕೊಳ್ಳೋಣ. ಸ್ಟಾರ್ಟ್ ಟ್ಯಾಲಿ. ಓಕೆ, ಈ ಥರ ಓಪನ್ ಆಗುತ್ತೆ. ಈಗ ಟ್ಯಾಲಿ, ಟ್ಯಾಲಿ ಫುಲ್ ಫಾರ್ಮ್ ಟೋಟಲ್ ಅಸೆಟ್ಸ್ ಲಯಬಿಲಿಟೀಸ್ ಆಫ್ ದಿ ಇಯರ್ ಅಂತ ಕರಿತೀವಿ. ಟ್ಯಾಲಿಯನ್ನು ಮೇಯ್ನ್ಲಿ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಅಕೌಂಟ್ ಪರ್ಪಸಿಂದ ಯೂಸ್ ಮಾಡ್ತೀವಿ. ಟ್ಯಾಲಿಯನ್ನು ಅಕೌಂಟ್ ಪರ್ಪಸ್ಗೋಸ್ಕರ ನಾವು ಟ್ಯಾಲಿಯನ್ನು ಯೂಸ್ ಮಾಡ್ತೀವಿ. ಹಿಂದೆ MS Excel ಅಲ್ಲೇ ಅಕೌಂಟ್ಸನ್ನು ಮಾಡ್ತಾಯಿದ್ರು, ಇವತ್ತು ಟ್ಯಾಲಿಯಲ್ಲಿ ಅಕೌಂಟ್ಸನ್ನು ಮಾಡ್ತೀವಿ. ನಾವು ಟ್ಯಾಲಿಯಲ್ಲಿ ಅಕೌಂಟನ್ನು ಮೇಂಟೈನ್ ಮಾಡೋದ್ರಿಂದ ಈಸಿಯಾಗಿ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಟ್ರಯಲ್ ಬ್ಯಾಲೆನ್ಸನ್ನು ಕಂಡುಹಿಡಿಬೋದು. ಏನು ಪ್ರಾಫಿಟ್ ಆ್ಯಂಡ್ ಲಾಸ್? ನಾವು ಒಂದು ಬಿಸ್ನೆಸ್ ಮಾಡೋ ಉದ್ದೇಶ ಏನು, ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಅನ್ನೋ ಉದ್ದೇಶ. ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಈ ಕಂಪನಿ ಈ ವರ್ಷದಲ್ಲಿ ಈ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆಯಾ, ಪ್ರಾಫಿಟ್ ಆಗಿದೆಯಾ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಾವು ಟ್ಯಾಲಿಯನ್ನು ಅಕೌಂಟ್ಸನ್ನು ಮೇಂಟೈನ್ ಮಾಡ್ತೀವಿ. ಇಲ್ಲಿ 4 ಆಪ್ಷನ್ಸ್ ಇದೆ: ಕಂಟಿನ್ಯೂಯಿಂಗ್ ಎಜುಕೇಷನ್ ಮೋಡ್, ಯೂಸ್ ಲೈಸೆನ್ಸ್ ಫ್ರಮ್ ನೆಟ್ವರ್ಕ್, ರಿಯಾಕ್ಟಿವೇಟ್ ಎಕ್ಸಿಸ್ಟಿಂಗ್ ಲೈಸೆನ್ಸ್, ಆಕ್ಟಿವ್ ನ್ಯೂ ಲೈಸೆನ್ಸ್. ಸೊ ಈಗ ನಾನು ಹೇಳ್ಕೊಡ್ತಿರೋ ಮೆಥಡ್ ಬಂದುಬಿಟ್ಟು ಕಂಟಿನ್ಯೂಯಿಂಗ್ ಎಜುಕೇಷನ್ ಮೋಡ್. ಯೂಸ್ ಲೈಸೆನ್ಸ್ ಫ್ರಮ್ ನೆಟ್ವರ್ಕ್ ಅಂದರೆ ನಾನು ಬೇರೆ ಕಡೆಯಿಂದ ನೆಟ್ವರ್ಕ್ನ ಯೂಸ್ ಮಾಡಿ ಬೇರೆ ಸಿಸ್ಟಮ್ಗಳಿಗೆ ಹಾಕಬೇಕು ಅಂದರೆ ಅದು ಯೂಸ್ ಲೈಸೆನ್ಸ್ ಫ್ರಮ್ ನೆಟ್ವರ್ಕ್. ನ್ಯೂ ಲೈಸೆನ್ಸ್, ಆಕ್ಟಿವ್ ನ್ಯೂ ಲೈಸೆನ್ಸ್ ಅಂದರೆ ಹೊಸ ಲೈಸೆನ್ಸನ್ನು ತೊಗೊಂಡಾಗ ನ್ಯೂ ಲೈಸೆನ್ಸ್ನ ಕ್ರಿಯೇಟ್ ಮಾಡಬೇಕು. ರಿಯಾಕ್ಟಿವೇಟ್ ಎಕ್ಸಿಸ್ಟಿಂಗ್ ಲೈಸೆನ್ಸ್, ಸಪೋಸ್ ನಾನು ಆಕ್ಟಿವ್ ಮಾಡ್ಕೊಂಡಿದ್ದೀನಿ ಅದು ಡಿಆಕ್ಟಿವೇಟ್ ಆಗಿದೆ, ಅದನ್ನು ಮತ್ತೆ ರಿಯಾಕ್ಟಿವೇಟ್ ಮಾಡಬೇಕು. ಈಗ ನಾವು ಕಂಟಿನ್ಯೂಯಿಂಗ್ ಎಜುಕೇಷನ್ ಮೋಡ್ಗೆ ಹೋಗೋಣ. ಕಂಟಿನ್ಯೂಯಿಂಗ್ ಎಜುಕೇಷನ್ ಮೋಡ್ಗೆ ಹೋದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಾನು ಕಂಪನಿಯನ್ನು ಕ್ರಿಯೇಟ್ ಮಾಡಬೇಕು, ಒಂದು ಹೊಸ ಕಂಪನಿಯನ್ನು ಕ್ರಿಯೇಟ್ ಮಾಡಬೇಕು, ಈ ರೀತಿಯಾಗಿ ಬರುತ್ತೆ. ಕ್ರಿಯೇಟ್ ಕಂಪನಿ, ಆಲ್ಟರ್ ಕಂಪ್ನಿ, ಸೆಲೆಕ್ಟ್ ಕಂಪ್ನಿ, ಶೆಟ್ ಕಂಪ್ನಿ. ಈಗ ಕ್ರಿಯೇಟ್ ಕಂಪನಿ, ಕಂಪನಿಯನ್ನು ಕ್ರಿಯೇಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ. ಕ್ರಿಯೇಟ್ ಕಂಪನಿ. ಓಕೆ, ಕ್ರಿಯೇಟ್ ಕಂಪನಿಯನ್ನು ಕ್ಲಿಕ್ ಮಾಡಿ. ಕ್ರಿಯೇಟ್ ಕಂಪ್ನಿ ಅಂದಾಗ ಈ ರೀತಿಯಾಗಿ ಬರುತ್ತೆ. ನಾವು ಡಿಫಾಲ್ಟ್ ಆಗಿ ಟ್ಯಾಲಿಯಲ್ಲಿ ಎಲ್ಲಿ ಸೇವ್ ಆಗುತ್ತೆ ಅಂದರೆ ಸಿ ಡ್ರೈವಲ್ಲಿ ಸೇವ್ ಆಗುತ್ತೆ. ನಾವು MS Word ಅಲ್ಲೆಲ್ಲ ಮಾಡಿದ್ರೆ ನಾವೇ ಪಾತಲ್ಲಿ ಹುಡುಕಿ ಸೇವ್ ಮಾಡಬೇಕು, ಬಟ್ ಇದು ಡಿಫಾಲ್ಟ್ ಆಗಿ ಸಿ ಡ್ರೈವಲ್ಲಿ ಸೇವ್ ಆಗುತ್ತೆ. ಕಂಪನಿ ನೇಮ್ ನಾನು ಕಾವ್ಯ ಆ್ಯಂಡ್ ಕಂಪನಿ ಅಂತ ಕೊಡ್ತೀನಿ. ದೆನ್ ಮೇಲಿಂಗ್ ಅಡ್ರೆಸ್, ಅಡ್ರೆಸ್ ಬಸವನಗುಡಿ ಬ್ಯಾಂಗ್ಳೂರ್. ದೆನ್ ಸ್ಟೇಟ್, ಸ್ಟೇಟ್ ಅಂತ ಬಂದಾಗ ಇಲ್ಲಿ ನಮಗೆ 29 ಸ್ಟೇಟ್ ಸಿಗುತ್ತೆ, ನಾವು ಕರ್ನಾಟಕವನ್ನು ತೊಗೊಳ್ಳೋಣ. ಇಲ್ಲಿ ಕಂಟ್ರಿ, ನಾನೀಗ ಕಂಟ್ರಿ ಸಪೋಸ್ ಹಾಂಗ್ಕಾಂಗ್ ಅಂತ ತೊಗೊಂಡೆ ನೋಡಿ, ಇಲ್ಲಿ ಕೆಳಗಡೆ ಬೇಸ್ ಕರೆನ್ಸಿ ಸಿಂಬಲ್ ಎಲ್ಲ ಇದಾಗುತ್ತೆ. ಇದಿಷ್ಟು ಪೋರ್ಷನ್ಸ್ ಬರೋದು ಡಿಪೆಂಡ್ಸ್ ಅಪಾನ್ ಕಂಟ್ರಿ ಮೇಲೆ. ಈಗ ನಾವು ಇಂಡಿಯಾ ತೊಗೊಂಡಾಗ ಇಂಡಿಯನ್ ರುಪೀಸ್, ಇಂಡಿಯನ್ ಕರೆನ್ಸಿ ಈ ರೀತಿಯಾಗಿ ಬರುತ್ತೆ. ಬಟ್ ನಾನು ಬೇರೆ ಕಂಟ್ರಿನ ತೊಗೊಂಡಾಗ ಬೇರೆ ಚೇಂಜಸ್ ಆಗುತ್ತೆ. ಪಿನ್ ಕೋಡ್, ದೆನ್ ಟೆಲಿಫೋನ್ ನಂಬರ್, ದೆನ್ ಮೊಬೈಲ್ ನಂಬರ್, ದೆನ್ ಫ್ಯಾಕ್ಸ್ ನಂಬರ್ ಆ್ಯಂಡ್ ಇಮೇಲ್ ಅಡ್ರೆಸ್ cadnest@gmail.com. ವೆಬ್ಸೈಟ್ ಅಡ್ರೆಸ್ cadnest www.cadnest.com. ಓಕೆ, ಸೊ ನೆಕ್ಸ್ಟ್ ಇದು ಫೈನಾನ್ಷಿಯಲ್ ಇಯರ್. ಫೈನಾನ್ಷಿಯರ್ ಯಾವಾಗ ಶುರುವಾಗುತ್ತೆ? April 1st March 31st ಫೈನಾನ್ಷಿಯರ್ ಸ್ಟಾರ್ಟ್ ಆಗಿ ಮುಗಿಯೋದು. ಈಗ ಫೈನಾನ್ಷಿಯರ್ ನಾನೀಗ ಡೇಟಾನ ಇಯರ್ನ ಚೇಂಜ್ ಮಾಡ್ಬೋದು, ಬಟ್ ಡೇಟ್ನ ಚೇಂಜ್ ಮಾಡಲಿಕ್ಕಾಗಲ್ಲ. ಬುಕ್ಸ್ ಬಿಗಿನಿಂಗ್ ಫ್ರಮ್, ಸೊ ಎಕ್ಸಾಂಪಲ್ ನಾನು ಜನವರಿಯಲ್ಲಿ ಕಂಪನಿಯನ್ನು ಸ್ಟಾರ್ಟ್ ಮಾಡಿದೆ, ನೀವು ಯಾವಾಗ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತೀರಾ ಅದನ್ನು ನೀವಿಲ್ಲಿ ಕೊಡಬೇಕಾಗುತ್ತೆ. ಓಕೆ, ದೆನ್ ಎಂಟರ್. ಸೆಟ್ ಟ್ಯಾಲಿ ವ್ಯಾಲ್ಡ್ ಪಾಸ್ವರ್ಡ್ ಅಂದರೆ ಓಲ್ ಟ್ಯಾಲಿಗೆ ಪಾಸ್ವರ್ಡನ್ನು ಕೊಡುವಾಗುತ್ತೆ. ಈಗ ನನಗೆ ಪಾಸ್ವರ್ಡ್ ಓಲ್ಡ್ ಸಾಫ್ಟ್ವೇರ್ಗೆ ಬೇಡ, ನನಗೆ ಈ ಕಂಪ್ನಿಗೆ ಮಾತ್ರ ಬೇಕು. ಎಸ್, ಇಲ್ಲಿ ಯೂಸರ್ ನೇಮ್ ಕಾವ್ಯ ಅಂತ ಕೊಡ್ತೀನಿ. ದೆನ್ ಪಾಸ್ವರ್ಡ್, ಅಗೇನ್ ಕನ್ಫರ್ಮೇಷನ್ ಪಾಸ್ವರ್ಡ್. ಎನೇಬಲ್ ಟ್ಯಾಲಿ ಆಡಿಟ್ ಫ್ಯೂಚರ್, ನೋಡಿ ನಾನು ಪಾಸ್ವರ್ಡನ್ನು ಕೊಡ್ತ ತಕ್ಷಣ ನಿಮ್ಮ ಪಾಸ್ವರ್ಡ್ ಮರೆತೋಯ್ತು ಅಂದರೆ ನಿಮ್ಮ ಡೇಟಾ ಓಪನ್ ಆಗಲ್ಲ ಅಂತ ಒಂದು ವಾರ್ನಿಂಗ್ ಮೆಸೇಜನ್ನು ತೋರಿಸ್ತಾ ಇದೆ. ಎನೇಬಲ್ ಟ್ಯಾಲಿ ಆಡಿಟ್ ಫ್ಯೂಚರ್ ನೋ, ಡಿಸಾಲ್ವ್ ಓಪನಿಂಗ್ ಇನ್ ಎಜುಕೇಷನ್ ಮೋಡ್ ನೋ. ದೆನ್ ಎಂಟರ್. ಇಲ್ಲಿಗೆ ಕಂಪನಿ ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಯಿತು. ಈಗ ನಾನೇನು ಮಾಡಬೇಕು, ಪಾಸ್ವರ್ಡನ್ನು ಕೊಡಬೇಕು. ನೋಡಿ, ಈಗ ಪಾಸ್ವರ್ಡ್ ಕೊಟ್ಟಮೇಲೆ ಕಂಪನಿ ಸಕ್ಸಸ್ಫುಲಿ, ನಿಮ್ಮ ಕಂಪನಿ ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗಿದೆ, ಎನೇಬಲ್ ದ ಫ್ಯೂಚರ್ಸ್ ಆಸ್ ಪರ್ ಯುವರ್ ಬಿಸ್ನೆಸ್ ನೀಡ್ಸ್ ಅಂತ ಕೇಳ್ತಾರೆ. ನಿಮಗೆ ಇದರಲ್ಲಿ ಯಾವ್ಯಾವ ಫ್ಯೂಚರ್ಸ್ ಬೇಕು ಅದನ್ನು ನೀವು ನಿಮ್ಮ ಬಿಸ್ನೆಸ್ ನೀಡ್ಸಿಗೆ ತಕ್ಕಂತೆ ನೀವು ಎನೇಬಲ್ನ ಮಾಡ್ಕೋಬೇಕು. ಈ ಕಡೆ ಅಕೌಂಟಿಂಗ್ ಸೆಕ್ಷನ್ ಬರುತ್ತೆ, ಈ ಕಡೆ ಟ್ಯಾಕ್ಸೇಷನ್ ಸೆಕ್ಷನ್ ಬರುತ್ತೆ. ನನಗೀಗ ಯಾವುದ್ರ ಅವಶ್ಯಕತೆ ಇಲ್ಲ, ಹಾಗಾಗಿ ನಾನು ಎಂಟರ್ ಮಾಡ್ತೀನಿ. ಏನು ಮಾಡ್ತೀನಿ, GST ಬೇಡ ಇವಾಗ, GST ಮಾತ್ರ ನೋ ಕೊಡ್ತೀನಿ. ದೆನ್ ಎಂಟರ್ ಮಾಡ್ತೀನಿ.
ದನ್ ಪೇರೋಲು ಇವಾಗ ಅವಶ್ಯಕತೆ ಇಲ್ಲ. ನೋ ರೆಂಟ್ ನೋಡಿ, ಈಗ ನಾನು ಗೇಟ್ ವೇ ಆಫ್ ಟ್ಯಾಲಿಗೆ ಬಂದೆ. ಈಗ ಒಂದು ಕಂಪನಿ ಕಾವ್ಯ ಆ್ಯಂಡ್ ಕಂಪ್ನಿ ಕ್ರಿಯೇಟ್ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕಂಪನಿಯನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಸೆಲೆಕ್ಟ್ ಕಂಪ್ನಿ ಮಾಡೋದು ಹೇಗೆ, ಕಂಪನಿಯಿಂದ ಪಾಸ್ವರ್ಡ್ನ ಡಿಲೀಟ್ ಮಾಡೋ ಮತ್ತು ತೆಗೆಯೋದು ಹೇಗೆ, ಮತ್ತು ಆಲ್ಟರ್ ಕಂಪನಿ ಅಂದ್ರೇನು, ಶಟ್ ಕಂಪನಿ ಅಂದ್ರೇನು ಅಂತ ಹೇಳ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.